कितना जास्ती ಇದೆ ಗರ್ಭಕೋಶ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಮೇಲೆ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಬರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ. ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಅಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಅಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರ್. ಕ್ಯಾನ್ಸರ್ ಅಲ್ಲಿ ತುಂಬಾ ಟೈಪ್ಸ್ ಇದೆ, ಒಂದು 100 ಕ್ಕಿಂತ ಜಾಸ್ತಿ ಇದಾವೆ. ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಈಗ ಯೂಶುವಲಿ ಹೆಂಗೆ ಎರಡು ತರ ಡಿವೈಡ್ ಮಾಡ್ತೀವಿ, ಒಂದು ಹೆಮಟಾಲಜಿಕಲ್ ಕ್ಯಾನ್ಸರ್ಸ್ ಅಂತೀವಿ, ಅಂದರೆ ಬ್ಲಡ್ಡು, ಲಿಂಫೋಸೈಟ್ಸು, ಬಿಳಿ ರಕ್ತ ಕಣ, ಆಮೇಲೆ ಬೋನ್ ಮ್ಯಾರೋ ಕ್ಯಾನ್ಸರು ಈ ಥರ. ಇನ್ನೊಂದು ಸಾಲಿಡ್ ಆರ್ಗನ್ಸ್ ಅಂತ, ಸಾಲಿಡ್ ಆರ್ಗನ್ಸ್ ಅಂದರೆ ಬೇರೆ ಆರ್ಗನ್ಸು. ಕಾಮನ್ ಆಗಿ ಬರೋ ಕ್ಯಾನ್ಸರ್ಸ್ ಹೇಳ್ತೀನಿ, ಹೆಣ್ಮಕ್ಕಳಲ್ಲಿ ಗರ್ಭಕೋಶ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು, ಕೊಲಾನ್ ಕ್ಯಾನ್ಸರ್ ಅಂತೀವಿ ಅಂದರೆ ಕರುಳಿನ ಕ್ಯಾನ್ಸರ್ ಆಗುತ್ತೆ. ಓಕೆ, ಆಮೇಲೆ ಇದು ಯೂಟ್ರಸ್ ಎಂಡೋಮೆಟ್ರಿಯಮ್ ಕ್ಯಾನ್ಸರ್ ಅಂತ ಬರುತ್ತೆ. ಆಮೇಲೆ ಮಿಕ್ಕಿದ್ದೆಲ್ಲ ಲಿವರ್ ಕ್ಯಾನ್ಸರ್ ಆಗುತ್ತೆ, ಆಮೇಲೆ ಬಾಯಿ ಕ್ಯಾನ್ಸರ್ ಹೆಣ್ಮಕ್ಳನ್ನ ಆಗುತ್ತೆ, ಗಂಟ್ಲು ಕ್ಯಾನ್ಸರ್ ಆಗುತ್ತೆ, ಥೈರಾಯ್ಡ್ ಕ್ಯಾನ್ಸರ್ ಆಗುತ್ತೆ, ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ, ಎಲ್ಲ ಕ್ಯಾನ್ಸರ್ ಇದು ಯೂಶಲಿ ಕಾಮನ್ ಆಗಿ. ಮೇಲ್ಸಲ್ಲಿ ಬಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ತುಂಬ ಕಾಮನ್, ನಾವು ಭಾಳ ಕಾಮನ್ ಆಗಿ ನೋಡ್ತೀವಿ ಪ್ರಾಸ್ಟೇಟ್ ಕ್ಯಾನ್ಸರು. ಆಮೇಲೆ ಬಾಯಿ ಕ್ಯಾನ್ಸರ್ ಎಸ್ಪೆಷಲಿ ಟಂಗು, ಚೀಕ್ಸ್, ಬಕಲ್ ಮ್ಯೂಕೋಸ್ ಅಂತ ಏನು ಹೇಳ್ತೀವಿ ಒಳಗಡೆ ಪಾರ್ಟ್, ಆಮೇಲೆ ಇವ್ರು ಬರ್ತಲ್ಲ ಗಮ್ಸು, ಆಮೇಲೆ ಫ್ಲೋರ್ ಆಫ್ ದಿ ಮೌತು, ಆಮೇಲೆ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಬರುತ್ತೆ, ಆಮೇಲೆ ಲಂಗ್ ಕ್ಯಾನ್ಸರ್ ಬರುತ್ತೆ, ತುಂಬ ಕಾಮನ್ ಲಂಗ್ ಕ್ಯಾನ್ಸರ್ ತುಂಬ ಕಾಮನ್ ನೋಡ್ತೀವಿ. ಆಮೇಲೆ ಹೊಟ್ಟೆ ಒಳಗಡೆ ಪ್ಯಾಂಕ್ರಿಯಸ್ ಕ್ಯಾನ್ಸರು, ಸ್ಟಮಕ್ಕು, ದೊಡ್ಡ ಕರುಳು, ಆಮೇಲೆ ಗುದದ್ವಾರ ಕ್ಯಾನ್ಸರ್ ಬರುತ್ತೆ, ರೆಕ್ಟಮ್ ಕ್ಯಾನ್ಸರ್ ಬರುತ್ತೆ, ಪೆನಿಸ್ ಕ್ಯಾನ್ಸರ್ ಬರುತ್ತೆ, ಟೆಸ್ಟಿಸ್ ಕ್ಯಾನ್ಸರ್ ಬರುತ್ತೆ, ಇಷ್ಟು ಟೈಪ್ಸ್ ಇದ್ದಾವೆ.